ಎಲ್ಲರಿಗೂ ನಮಸ್ಕಾರ. ಸ್ವಾಗತದ ಮಾತುಗಳಿಗೆ ಅಂಬರೀಶ್ ಅವರ ನೆನಪಿಗೆ ಚೆನ್ನೈ ಅವರಿಗೆ ನನ್ನ ಧನ್ಯವಾದಗಳು. ಇದು ನನ್ನ ಮೊದಲನೇ ಕಲಾ ಪ್ರೆಸ್ ಕ್ಲಬ್ಗೆ ಬರ್ತಾ ಇರೋದು. ಆ್ಯಸ್ ಅ ಸಿನಿಮಾ ಆ್ಯಕ್ಟರ್ ನಾನು 15ನೇ ವರ್ಷದಿಂದ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸ್ನ ಮೀಡಿಯಾನ ಮೀಟ್ ಮಾಡೋದು ಹೊಸದೇನಲ್ಲ, ಬಟ್ ಆ್ಯಸ್ ಅ ನ್ಯೂ ಕಮರ್ ಇನ್ ಟು ದ ಪೊಲಿಟಿಕಲ್ ಫೀಲ್ಡ್ ಇದೇ ನನ್ನ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಸೊ ಐ ಹೋಪ್ ಯು ಆರ್ ಕೈಂಡ್ ಟು ಮೀ, ಅದೊಂದೇ ನಾನು ಕೇಳ್ಕೊತಾ ಇರೋದು. ಬಿಕಾಸ್ ಐ ಆಮ್ ನ್ಯೂ ಟು ದಿಸ್. ನನ್ನ ಸಿನಿಮಾ ಫೀಲ್ಡಲ್ಲಿ ನನ್ನ ಎಂಟ್ರಿ ಹೇಗೆ ಆಕಸ್ಮಿಕವಾಗಿತ್ತು, 10th standard ಮುಗಿಸಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ನನ್ನ ಎಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ನೀವು ಕೇಳಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ, 10th standardಲ್ಲಿ ನನ್ನ ಎಕಾಡೆಮಿ ಇದು ಪರ್ಸ್ಯೂಟ್ ಎಂಡ್ ಆಗಿತ್ತು. ಬಟ್ ನಾನು ಜೀವನದಲ್ಲಿ ಬೇಕಾದಷ್ಟು ಕಲ್ತಿದ್ದೀನಿ. ಮೈ ಸ್ಕೂಲ್ ಆರ್ ಮೈ ಯೂನಿವರ್ಸಿಟಿ ಹ್ಯಾಸ್ ಬೀನ್ ಲೈಫ್. ಐ ಜಸ್ಟ್ ವಾಂಟೆಡ್ ಟು ಶೇರ್ ನನ್ನ ಚೈಲ್ಡ್ಹುಡ್ ಇಂದ ನನ್ನ ಜರ್ನಿ ಹೇಗಿತ್ತು ಅಂತ ಒಂದು ಶಾರ್ಟಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಾನು ಮೇ ಬಿ ವೆನ್ ಐ ವಾಸ್ 7 years old ಐ ಲಾಸ್ಟ್ ಮೈ ಫಾದರ್. ಅವ್ರು ನಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ ಹೋದ್ರು. ನಮ್ಮಮ್ಮ ಶಿ ವಾಸ್ ಅ ವಿಡೋ ವೆನ್ ಅವ್ರು 33 years ಇದ್ದಾಗ. 5 ಜನ ನಾವು ಮಕ್ಕಳು. ಸೊ ಅವರು ಸೊಸೈಟಿಯಲ್ಲಿ ಆವಾಗ ಇಂದ 70s ಆ್ಯಸ್ ಅ ವಿಡೋ ವಿತ್ 5 children ಏನೆಲ್ಲ ಅವರು ಫೈಟ್ ಮಾಡಬೇಕಿತ್ತು, ಏನೆಲ್ಲ ಫೇಸ್ ಮಾಡಬೇಕಾಗಿತ್ತು, ಬಹುಶಃ ನಿಮ್ಮೆಲ್ಲರಿಗೂ ಅರಿವಿದೆ. ಫಾರ್ ಅ ವುಮನ್ ಹೌ ಟಫ್ ಇಟ್ ಇಸ್ 5 ಜನ ಮಕ್ಕಳನ್ನ ಅವರು ಸಾಕಿ ಬೆಳೆಸಿ ಒಂದು ಜೀವನದಲ್ಲಿ ಒಂದು ಒಳ್ಳೆ ಇದರಲ್ಲಿ ಸೆಟ್ಲ್ ಮಾಡಿದ್ದು. ಸೊ ಶಿ ವಾಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅಂದರೆ ಮಹಿಳೆಯರಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ವಿ ಹ್ಯಾವ್ ಟು ಗೆಟ್ ಇಟ್ ವಿತ್ ಇನ್ ಅವರ್ ಸೆಲ್ಫ್ ಅನ್ನೋದು ನನ್ನ ನಂಬಿಕೆ. ವಿ ಕ್ಯಾನ್ ಡೂ ಅ ಲಾಟ್. ಬರೀ ಮನೇಲಿ ಕೂತ್ಕೊಂಡು ಐ ಆಮ್ ನಾಟ್ ಪುಟಿಂಗ್ ಡೌನ್ ಎನಿಬಡಿ, ಇವನ್ ಇನ್ಕ್ಲೂಡಿಂಗ್ ಅ ಹೌಸ್ ವೈಫ್. ಒಬ್ಬೊಬ್ಬರ ಲೈಫಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ನನಗೆ ಗೊತ್ತು. ಮರಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರೋಳು ನಿನಗೇನು ಗೊತ್ತು ಅಂತ ಕೆಲವರು ಹೇಳ್ಬೋದು, ಬಟ್ ಅವ್ರದ್ದು ಒಂದಷ್ಟು ಕಾಂಟ್ರಿಬ್ಯೂಷನ್. ಅವ್ರು ಮಾಡಿಲ್ಲ ಅಂದರೆ ಮತ್ತೆ ಈ ಮನೇಲಿ ಬೇರೆಯವರೆಲ್ಲ ಅವರ ಲೈಫ್ ಹೆಂಗೆ? ನೀವು ಆಚೆ ಹೋಗಿ ನೀವು ಒಂದು ಕೆಲಸ ಮಾಡಬೇಕು ಅಂದರೆ ನಿಮ್ಮ ಮನೇಲಿ ನೆಮ್ಮದಿ ಸಿಗಬೇಕು. ಆ ಮನೇಲಿ ನೆಮ್ಮದಿ ಕೊಡೋದು ಆ ಹೌಸ್ ವೈಫು, ಮಕ್ಕಳನ್ನ ಬೆಳೆಸೋದು ಆ ಹೌಸ್ ವೈಫು. ಬಟ್ ಅದಲ್ಲದೇನೋ ಅವ್ರು ಹೊರಗೆ ಹೋದಾಗ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಎನ್ಕರೇಜ್ಮೆಂಟ್ ಬೇಕಾಗಿದೆ ಸೊಸೈಟಿಯಿಂದ. ದಿಸ್ ಇಸ್ ವಾಟ್ ಐ ಫೀಲ್ ಸ್ಟ್ರಾಂಗ್ಲಿ. ಇವತ್ತಿನ ದಿನ ನನ್ನ ಈ ಪೊಲಿಟಿಕಲ್ ಎಂಟ್ರಿ ಏನಿದೆ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಪಾಲಿಟಿಕ್ಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಇದರಲ್ಲಿ ಇರುವಂಥ ಒಂದು ಈ ಮ್ಯಾನಿಪುಲೇಷನ್ಸ್ ಆಗಲಿ, ಒಂದು ದ ಕ್ರಿಕೆಟ್ ಸೈಡ್ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಅದು ನನಗೆ ಅಭ್ಯಾಸ ಇಲ್ಲ. ಯಾಕೆಂದರೆ ಅಂಬರೀಶ್ ಅವರೂ ಯಾವತ್ತೂ ಆ ಥರದ ಪಾಲಿಟಿಕ್ಸ್ ಮಾಡಿಲ್ಲ. ಇಫ್ ಯು ನೋ ಹಿಮ್, ನೀವು ನನ್ನ ಮಾತುಗಳನ್ನ ಐ ಥಿಂಕ್ ನೀವು ಅಗ್ರಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅವ್ರು ಯಾವತ್ತೂ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಇದ್ದರು, ಯಾವುದೂ ಮ್ಯಾನಿಪುಲೇಟ್ ಮಾಡಿಲ್ಲ ಅಥವಾ ಒಂದು ಲಾಭ ಪಡೀಬೇಕು ಅಂತ ಏನು ಸ್ಟೆಪ್ಸ್ ಅವ್ರು ಹಾಕಿಲ್ಲ. ಬೇಕಾದಷ್ಟು ಜನ ಹೇಳ್ತಾರೆ ಅವರು ಅವ್ರಿಗಿದ್ದ ಒಂದು ಇಮೇಜ್ಗೆ ಪಾಪ್ಯುಲಾರಿಟಿಗೆ ಅವ್ರು ಸರಿಯಾದ ಒಂದು ಹೆಜ್ಜೆಗಳು ಹಾಕಿದರೆ ಮೇ ಬಿ ಚೀಫ್ ಮಿನಿಸ್ಟರ್ ಆಗಿರ್ಬೋದೇನೋ ಅನ್ನೋ ಒಂದು ಮಾತುಗಳು ಜನನೂ ಹೇಳ್ತಾರೆ, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ನು ಹೇಳ್ತಾರೆ. ಬಟ್ ಅವ್ರು ಯಾವತ್ತೂ ಆ ಥರ ಪ್ಲಾನ್ ಮಾಡಿಕೊಂಡು ಹೋದವರಲ್ಲ. ಸೊ ನಮಗೆ ಏನಿದ್ರು ಮೈ ಇನ್ಸ್ಪಿರೇಷನ್ ಇಸ್ ಮೈ ಹಸ್ಬೆಂಡ್. ಯಾಕೆಂದರೆ ಯು ಕ್ಯಾನ್ ಸಿ ಅವನ್ನ, ನಾನು ಇವಾಗ ಮಂಡ್ಯಕ್ಕೆ ಹೋದಾಗೆಲ್ಲ ಜನ ಅದನ್ನು ಯಾವ ರೀತಿ ಒಂದು ಗೌರವಿಸ್ತಾರೆ, ಒಂದು ಪ್ರೀತಿ ಇನ್ನೂ ಇಟ್ಕೊಂಡಿದ್ದಾರೆ. ದೇ ಡೋಂಟ್ ಫೀಲ್ ಅವರು ಇವತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲಿಟ್ಟಿರೋ ಒಂದು ಆ ಪ್ರೀತಿನೋ ಆ ಗೌರವನೋ ಎಲ್ಲೂ ಹೋಗಿಲ್ಲ. ದೇ ಸ್ಟಿಲ್ ಲವ್ ಹಿಮ್ ದ ಸೇಮ್ ವೇ. ಸೊ ಹಾಗಾಗಿ ನನ್ನ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಇಟ್ ವಾಸ್ ಅನ್ ಎಮೋಷನಲ್ ರೀಸನ್. ಈ ಜರ್ನಿ ನಾನು ಸ್ಟಾರ್ಟ್ ಆದಾಗ ಇದೊಂದು ಎಮೋಷನಲ್ ಕಾರಣ ಇತ್ತು. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದರಲ್ಲಿ ಏನಾಗ್ಬೋದು, ನಾನೇನು ಮಾಡ್ಬೋದು ಅಥವಾ ನನ್ನಿಂದ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನೇನೇನು ಫೇಸ್ ಮಾಡ್ತೀನಿ. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದರ ಬಗ್ಗೆ.
ನನಗೆ ಒಂದು ಒಂದು ಆ ಪೀರಿಯಡ್ ಅಲ್ಲಿ ನನಗಿದ್ದ ಎಮೋಷನ್ಸ್ಗೆ ಎಲ್ಲೋ ಟಚ್ ಆಯ್ತು, ನಾನು ಇದನ್ನು ಮಾಡಬೇಕು ಅನ್ನೋ ಒಂದು ಸಿಂಪಲ್ ಸಿಂಗಲ್ ಪಾಯಿಂಟ್ ಇಟ್ಕೊಂಡು ನಾನು ಹೆಚ್ಚಾಗಿ ಯೋಚನೆ ಮಾಡಿದ್ರೆ ಇದೊಂದು ದೊಡ್ಡ ಸಾಹಸ, ಭಯ ಆಗ್ತಿತ್ತೇನೋ, ಹೆಚ್ಚಾಗಿ ಯೋಚನೆ ಮಾಡಿಲ್ಲ. ಐ ಟುಕ್ ದ ಸ್ಟೆಪ್. ಅದಾದ್ಮೇಲೆ ನಾನು ಒಂದಷ್ಟು ಕಡೆಗೆ ನಾನು ಒಂದು ಟ್ರಯಲ್ ಬೇಸಿಸ್ ಅಂತ ಹೇಳ್ತೀನಿ, ಆ ಥರ ನಾನು ಮಂಡ್ಯ ಹಲವಾರು ಕಡೆಗೆ ನಾನು ಹೋದಾಗ ಸ್ಟಿಲ್ ನಾನು ಕೇಳ್ಕೊಂಡು ಬಂದೆ ಎಲ್ರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನು ಏನು ಮಾಡಬೇಕು ಅನ್ನೋದು. ಆವಾಗ ಆ ಎಮೋಷನಲ್ ಆ ಒಂದು ಭಾವನಾತ್ಮಕವಾಗಿ ಒಂದು ಪ್ರಾರಂಭ ಆಗಿದ್ದ ಒಂದು ಒಂದು ಪ್ರಯಾಣ ಅದು ಸ್ವಲ್ಪ ಒಂದು ಡಿಫ್ರೆಂಟ್ ಟರ್ನ್ ಆಗಿತ್ತು. ಯಾಕೆ ಅಂದರೆ ಒಂದಷ್ಟು ನನಗೆ ಮೊದಲು ಇಲ್ವೇನೋ ಆ ಒಂದು ಆ ನಾಲೆಜ್ ಆಗಲಿ ಆ ಅರಿವಾಗಲಿ, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೇನು ಸಮಸ್ಯೆಗಳಿದೆ, ಯಾಕೆ ನನ್ನನ್ನು ಅವರು ಬಯಸ್ತಿದ್ದಾರೆ ಈ ಒಂದು ಎಂ ಪಿ ಚುನಾವಣೆಯಲ್ಲಿ ನೀವು ನಿಂತ್ಕೋಬೇಕು, ನಮ್ಮ ಪರವಾಗಿ ನೀವಿರಬೇಕು ಅನ್ನೋದು. ಆವಾಗ ನನಗೆ ಒಂದೊಂದಾಗಿ ಒಂದೊಂದು ದಿನ ಒಂದೊಂದು ದಿನ ಅರ್ಥ ಆಗ್ತಾ ಬಂತು, ಇದು ಇದರಲ್ಲಿ ಎಷ್ಟು ಜವಾಬ್ದಾರಿ ಇದೆ, ಇದನ್ನು ನಾನು ಬೇಡ ಅಂದರೆ ಅದನ್ನು ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದು. ಒಂದೊಂದು ಕಡೆ ಹೋದಾಗ ನೀವು ನಮ್ಮ ಕೈ ಬಿಟ್ಟರೆ ಮಂಡ್ಯಕ್ಕೆ ನೀವು ವಾಪಸ್ ಬರಬಾರದು ಅನ್ನೋ ಒಂದು ಮಾತುಗಳು ಹೇಳ್ತಾ ಇದ್ರು. ಅಂದರೆ ಅಷ್ಟು ಮಂಡ್ಯದ ಜನತೆ ಯಾವಾಗಲೂ ದೇ ಆರ್ ವೆರಿ ಎಮೋಷನಲ್ ಪೀಪಲ್, ಎಷ್ಟು ಅವ್ರಿಗೆ ಸ್ವಾಭಿಮಾನ ಇದೆಯೋ ಅಷ್ಟೇ ಒಂದು ಭಾವನಾತ್ಮಕವಾದ ಒಂದು ಸ್ಪೆಷಲ್ ಪರ್ಸನಾಲಿಟಿ ಮಂಡ್ಯದಲ್ಲಿ ನೀವು ಕಾಣ್ಬೋದು ಯಾವಾಗಲೂ. ಇವಾಗಷ್ಟೇ ನೀವು ಹೇಳ್ತಾ ಇದ್ರಿ ಇಡೀ ರಾಜ್ಯದಲ್ಲಿ ಬರೀ ಮಂಡ್ಯ 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 ಅಂತ ಒಂದು ಅಷ್ಟು ಮಾಧ್ಯಮದಲ್ಲಿ ಮೀಡಿಯಾ ಪ್ರೊಜೆಕ್ಷನ್ನು ಯಾಕಿದೆ ಅಂದರೆ ಮಂಡ್ಯ ಹ್ಯಾಸ್ ಆಲ್ವೇಸ್ ಬೀನ್ ಸ್ಪಾಟ್ಲೈಟ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಆಫ್ ದ ಯೂನಿಕ್, ಅವ್ರದ್ದೇ ಆದಂಥ ಒಂದು ಟ್ರೆಂಡ್ ಇದೆ, ಅವ್ರದ್ದೇ ಆದಂಥ ಒಂದು ಫೀಲಿಂಗ್ಸ್ ಅವ್ರಿಗಿದೆ. ಎವ್ರಿಥಿಂಗ್ ಈಸ್ ಎಮೋಷನಲ್, ಅವ್ರದ್ದೇ ಪಾಲಿಟಿಕ್ಸ್ ಆಗಲಿ, ಸಿನಿಮಾ ಆ್ಯಕ್ಟ್ರೆಸ್ ಬಗ್ಗೆ ಆಗಲಿ, ಅವರು ಒಂದು ರೆಗ್ಯುಲರ್ ಲೆವೆಲಲ್ಲಿ ಅವರು ಯೋಚನೆ ಮಾಡಲ್ಲ, ಎಲ್ಲರೂ ಎಮೋಷನಲ್ ಕನೆಕ್ಟ್ ಮಾಡ್ತಾರೆ. ಹಾಗಾಗಿ ದಟ್ ಇಸ್ ವೈ ದೇ ರಿಲೇಟೆಡ್ ಟು ಅಂಬರೀಷ್. ಇಷ್ಟೊಂದು ವರ್ಷ ಅವ್ರನ್ನ ಅಷ್ಟು ಪ್ರೀತಿಯಿಂದ ಅವ್ರು ನೋಡಿಕೊಂಡಿದ್ದು ಅದೇ ಕಾರಣ. ಇವತ್ತು ನಾನು ಐ ಆಮ್ ನಾಟ್ ದ ಸೇಮ್ ಪರ್ಸನ್ ದಟ್ ಐ ವಾಸ್ ಅ ಫ್ಯೂ ಮಂತ್ಸ್ ಅಗೋ ಆರ್ ಫ್ಯೂ ವೀಕ್ಸ್ ಅಗೋ. ಒಂದೊಂದು ದಿನ ನಾನು ಅಲ್ಲಿ ಹೋಗುವಾಗ ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲಿದೆ. ಮಧ್ಯದಲ್ಲಿ ನನಗೆ ನೀವು ಹೇಳೋದು ಎಲ್ಲರೂ ಕೇಳ್ತಾರೆ ನಿಮಗೆ ಧೈರ್ಯ ಹೇಗೆ ಬಂತು, ಹೇಗೆಷ್ಟು ದೃಢವಾಗಿ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಗೆ ಭಯ ಆಗ್ತಿರ್ಲಿಲ್ವಾ, ಹೌ ವಿಲ್ ಯು ಪುಲ್ ದಿಸ್ ಆಫ್, ಹೇಗೆ ಸಾಧಿಸ್ತೀರಾ, ಹೇಗೆ ಗೆಲ್ತೀರಾ ನೀವು, ಆಗತ್ತಾ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನೀವು ಯಾವ ಪಾರ್ಟಿನೂ ನಿಮ್ಗೆ. ಅವಾಗ ವೆನ್ ಐ ಸ್ಟಾರ್ಟೆಡ್ ಆಫ್ ಐ ಡಿಂಟ್ ಹ್ಯಾವ್ ಐ ಡಿಂಟ್ ನೋ ಯಾವ ಪಾರ್ಟಿ ನನ್ನ ಪರ ನಿಂತ್ಕೋತಾರೆ, ಯಾರು ಸಪೋರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಜನ ನನಗೆ ಅವರೇ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದು, ಬಟ್ ಉಳಿದಿದ್ದೆಲ್ಲ ನನಗೇನು ಇಟ್ ವಾಸ್ ಅನ್ನೋನ್ ಏರಿಯಾ ಅಂತ ಹೇಳ್ತೀನಿ. ಆವಾಗ ಹೇಗೆ ಬಂತು ಧೈರ್ಯ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಮಾಡಬೇಕು, ಇದು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೇ ಬಿ ಸಮ್ ಫೋರ್ಸ್ ಸಮ್ ಮೊಮೆಂಟಮ್, ಅಂಬರೀಷ್ ಅವರು ಒಂದಷ್ಟು ಮಾತಾಡೋರು ನನಗೆ, ಅವ್ರಿಗೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಅವರು ವಸತಿ ಸಚಿವರಿದ್ದಾಗ ಹಿ ವಾಸ್ ಸೋ ಹ್ಯಾಪಿ, ನನಗೆ ಈ ಒಂದು ಪೋರ್ಟ್ಫೋಲಿಯೋ ಸಿಕ್ಕಿದ್ದು ನನ್ನ ಭಾಗ್ಯ, ಯಾಕೆಂದರೆ ಬಡವರಿಗೆ ಮನೆಗಳು ಕಟ್ಕೊಳ್ಳೋದಿದೆಯಲ್ಲ ಅದು ಭಗವಂತ ಕೊಟ್ಟಿರುವಂಥ ಒಂದು ಆಶೀರ್ವಾದ ನನಗೆ, ಅದು ಭಾಗ್ಯ ನನಗೆ ಅಂತ ಬೇಕಾದಷ್ಟೆಲ್ಲ ಹೇಳೋರು. ಹಿ ವಾಸ್ ವೆರಿ ಪ್ರೌಡ್ ಆಫ್ ದಟ್ ಪೋರ್ಟ್ಫೋಲಿಯೋ ಆ್ಯಂಡ್ ಬೇಕಾದಷ್ಟು ಮಾಡಿದ್ದಾರೆ ಅದರಲ್ಲಿ, ಬಟ್ ಇನ್ನಷ್ಟು ಮಾಡಬೇಕು ಅನ್ನೋದು ಮಾತ್ರ ಅವ್ರ ಕನಸಾಗಿತ್ತು. ಮಂಡ್ಯದ ಬಗ್ಗೆ ಅವ್ರಿಗೆ ತುಂಬ ತುಂಬ ಡ್ರೀಮ್ಸ್ ಇತ್ತು. ಸೊ ಐ ಸಾ ದಿಸ್ ಆಸ್ ಅನ್ ಆಪರ್ಚುನಿಟಿ ಟು ಫುಲ್ಫಿಲ್ ಇಫ್ ಐ ಕ್ಯಾನ್. ನಾನು ಒಂದೇ ದಿನದಲ್ಲಿ ನಾನು ಏನೇನೋ ಸಾಧನೆ ಮಾಡಿಬಿಡ್ತೀನಿ, ಒಂದು 5 ವರ್ಷ ಎಂ ಪಿ ಅವಧಿಯಲ್ಲಿ ನಾನು ಮಂಡ್ಯನ ನಾನು ಪ್ಯಾರಿಸ್ ಸಿಂಗಾಪುರ್ ಥರ ಮಾಡ್ತೀನಿ ಅನ್ನೋ ಸುಳ್ಳು ಮಾತುಗಳು ನಾನು ಹೇಳಲ್ಲ. ಆದರೆ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ಅದೊಂದಷ್ಟು ಹೆಜ್ಜೆ ಹಾಕೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಈಗ ಇದು ನನ್ನ ಅಂದರೆ ನನ್ನ ನಂಬಿಕೊಂಡಿರೋ ಒಂದಷ್ಟು ಜನ ಇವಾಗಿದ್ದಾರೆ ಮಂಡ್ಯದಲ್ಲಿ, ಅವ್ರ ಪರವಾಗಿ ನಾನು ಮಾಡ್ತಿರೋ ಹೋರಾಟ ಅಥವಾ ಈ ಒಂದು ಹೆಜ್ಜೆ ನನ್ನ ಜೀವನದಲ್ಲಿ ಇದೊಂದು
ಒಂದು ಸವಾಲಿತ್ತು ಈಗ ಈ ಚುನಾವಣೆ ಅನ್ನೋದು. ಆದರೆ ಅದೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿರೋ ಒಂದು ಕೆಲಸಕ್ಕೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ. ನನ್ನ ಕೈಲಿ ಆಗತ್ತೆ, ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಏನೇನೆಲ್ಲ ನಾನು ಮಾಡಬೇಕು ಆ್ಯಸ್ ಎನ್ ಎಂ ಪಿ ವಿತ್ ಇನ್ ದ ಸ್ಕೋಪ್ ಆ್ಯಂಡ್ ಬಿಯಾಂಡ್ ದ ಸ್ಕೋಪ್ ಆಲ್ಸೋ ನಾನು ಖಂಡಿತ ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಒಂದು ಹೋರಾಟ ಅಂತೂ ಐ ಕ್ಯಾನ್ ಬಿ ಅನ್ ಎಫೆಕ್ಟಿವ್ ವಾಯ್ಸ್ ಫಾರ್ ಮಂಡ್ಯ ಇನ್ ಡೆಲ್ಲಿ ಅಂತ ನನ್ನ ನಂಬಿಕೆ. ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಯು ಕ್ಯಾನ್ ಆಸ್ಕ್.